ಶಂಕರ್ ಅಲ್ವಾ? ಹೌದು, ನಾನೇ ಶಂಕರ್. ಶಂಕರ್ ರಾಜು. ಏನ್ ಶಂಕರ್, ಯಾವ ಬಂದ ಇಲ್ಲಿ? ಯಾಕೋ ಹೀಗಾಗಿರ್ವೆ, ಏನಾಗಿದೆ ನಿನ್ನ ಸ್ಥಿತಿ? ಇವ್ರು ನಿಮಗೆ ಮೊದ್ಲೇ ಪರಿಚಯನ? ನನಗೆ ತುಂಬಾ ಬೇಕಾದವನು, ನನ್ನ ಬಾಲ್ಯ ಸ್ನೇಹಿತ. ನೀನ್ ಹೇಗ್ ಬಂದ ಈ ಮನೆಗೆ? ನಾನಾಗೆ ಬರಲಿಲ್ಲ, ನಿನ್ನ ಹೆಂಡತಿ ಕೊಟ್ಟ ಆಶ್ರಯ ಅನುಕಂಪವೇ. ನಾವಿಬ್ಬರು ಒಂದಾಗಲೋ ಕರುಣಾಯ್ತು ರಾಜು. ನನ್ನ ಮನೆಯಲ್ಲೇ ಆಶ್ರಯ ಪಡೆಯುವಷ್ಟು ಅನಾಥನಾಗ್ಬಿಟ್ಟೇನೋ. ನನ್ನ ಸ್ಥಿತಿ ಆ ದೇವರೇ ಬಲ್ಲ. ಯಾಕೋ ಯಾಕೋ ಹೀಗೆ ಮಾತಾಡ್ತೀಯ? ಆದಾದಾರು ಏನಾಗಿದೆ ಹೇಳು. ರಾಜಣ್ಣ, ಒಂದು ದಿವಸ ನನ್ನ ತಂದೆ ತಾಯಿ ಫ್ಯಾಕ್ಟ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಬಸ್ ಡ್ರೈವರ್ ಕುಡಿತದಿಂದ ಆಕ್ಸಿಡೆಂಟ್ ಆಗಿ ನನ್ನ ತಂದೆ ತಾಯಿ ಸತ್ತು ಹೋದರು. ಅಂದಿನಿಂದ ನಾನು ಅನಾಥನಾದೆ. ಕಷ್ಟಪಟ್ಟು ನೂರಾರು ಕಡೆ ಕೆಲಸ ಹುಡುಕಿದೆ, ಯಾವ ಕೆಲಸವೂ ಫಲಕರವಾಗದೆ ಕೊನೆಗೆ ಇಲ್ಲೂ ಬಂದೆ. ಯಾವ ಜನ್ಮದ ನಾನು ಸಂಬಂಧವೂ ಗೊತ್ತಿಲ್ಲ. ನಿನ್ನ ಮುಖ ನೋಡುವ ಸೌಭಾಗ್ಯ ನನಗೆ ಸಿಕ್ಕಿತ್ತು. ನಿನ್ನ ಮುಖ ನೋಡಬೇಕೆಂಬ ಆಸೆ ನನಗಿತ್ತು. ಅಲ್ಲದೆ ನನ್ನ ಮದುವೆ ಸಲುವಾಗಿ ನಿನ್ನ ಹುಡುಕಲು ನೂರಾರು ಕಡೆ ಪತ್ತೆ ಹಚ್ಚಿದೆ. ನಿನ್ನ ವಿಳಾಸ ಸಿಗದೆ ನಿರಾಸೆಗೊಂಡು ಮದುವೆ ಮಂಗಲ ಕಾರ್ಯ ಮುಗಿಸಿಕೊಂಡಿರುವೆ. ನೋಡು ರಾಜು, ಕೊರಳಿಗೆ ಮಾಂಗಲ್ಯ ಕಟ್ಟುವಾಗ ಪ್ರತ್ಯಕ್ಷವಾಗಿರಬೇಕೆನ್ನುವರು ನಮ್ಮ ನಿಜವಾದ ಬಾಂಧು ಬಂದವರಲ್ಲ. ಕೊರಳಿಗೆ ಮಾಂಗಲ್ಯ ಕಟ್ಟುವ ಸುದ್ದಿ ಕೇಳಿದಾಗ ನೂರಾರು ವರ್ಷ ಸುಖವಾಗಿ ಬಾಳಂತ ಹೇಳ್ತಾರಲ್ಲ, ಅವರೇ ನಮ್ಮ ನಿಜವಾದ ಬಂಧು ಬಂದವರು. ನಮ್ಮ ಹಿತಾಯಿಷಿಗಳು ಕೂಡ ಅವರೇ, ನಮ್ಮ ಪಾಲಿನ ದೇವರು ಕೂಡ ಅವರೇ. ನಿಜ ಶಂಕರ್, ನಿಜ. ಅಂತ ಪವಿತ್ರ ತಗೊಂಡಿದ್ರು ನನ್ನ ಸ್ನೇಹಿತರಲ್ಲಿ ನೊಬ್ಬನಲ್ಲಿಡಗಿದೆ. ನಿನಗೆ ಆ ದೇವರು ಕೆಟ್ಟದ ಬಯಸಬಾರ್ದಾಗಿತ್ತು. ಯಾಕ್ರಿ, ಯಾಕಂತ ಮಾತನ್ನ ಮಾತಾಡ್ತೀರಾ? ದೇವರು ಕೆಟ್ಟದನ್ನ ಬಯಸಿದ್ರು ಕೂಡ ನೀವಿದ್ದೀರಲ್ಲ ಒಳ್ಳೆ ಮಾರ್ಗವನ್ನ ತೋರಿಸ್ಕೊಡೋದಕ್ಕೆ ಅಂತ. ಹೇಳುವುದರಲ್ಲಿ ಏನಿದೆ ಗಂಗಾ, ಇವನೇನು ಬೇರೆ ಅಲ್ಲ, ನನ್ನ ಪರಮ ಸ್ನೇಹಿತ. ಇಬ್ಬರು ಒಂದೇ ತಾಟಿನಲ್ಲಿ ಉಂಡವರು. ಪಾಪ ಈಗ ಅವನ ಪರಿಸ್ಥಿತಿ ಚೆನ್ನಾಗಿಲ್ಲ. ದೇವರ ಅನುಗ್ರಹದಿಂದ ಉದ್ಯೋಗ ಸಿಕ್ಕ ಮೇಲೆ ಅವನಿಗೂ ಒಳ್ಳೇದಾಗ್ಬೋದು. ಅಲ್ಲಿವರೆಗೆ ಇವನು ನಮ್ಮ ಮನೆಯಲ್ಲಿ ಇರಲಿ. ಅದು ನನ್ನಿಂದನಾ? ಯಾಕಡ, ಈ ನಿನ್ನ ತಂಗಿ ಮನೆಯಲ್ಲಿರೋದಕ್ಕೆ ನಿನಗೆ ಇಷ್ಟವಿಲ್ಲವೇನು? ಹಾಗಲ್ಲಮ್ಮ, ಒಬ್ಬರ ದುಡಿಮೆ ರಕ್ತದಲ್ಲಿ ತಗಣಿಯಾಗಿ ತಿನ್ನೋದಾ? ತಪ್ಪು ಅಂತೀಯ ಶಂಕರ್. ಪ್ರೀತಿ ಪ್ರೇಮ ವಿಶ್ವಾಸವಿದ್ದಲ್ಲಿ ತಪ್ಪಿಗೂ ಎಂದಿಗೆ ಆಸ್ಪದವಿಲ್ಲ. ಈ ನನ್ನ ಶಂಕರ ಯಾವ ಸಮಯಕ್ಕೂ ಯಾವ ಜನ್ಮಕ್ಕೂ ತಪ್ಪಿನ ಪಾತ್ರ ವಹಿಸುವುದಿಲ್ಲ ಅಂತ ನನ್ನ ಹೃದಯದ ಅಲೆಗಳ ಮೇಲೆ ವಿಶ್ವಾಸದ ಹನಿಗಳಿಂದ ಲೆಕ್ಕಿಸಿಕೊಂಡರು. ಒಪ್ಪು ಶಂಕರ್, ಒಪ್ಪು. ಒಲವಿನ ನನ್ನ ಗೆಳೆಯನಾಗಿ, ಕೈ ಹಿಡಿದ ಹೆಂಡತಿಗೆ ಒಡ ಹುಟ್ಟಿದ ಅಣ್ಣನಾಗಿ, ಪ್ರೀತಿ ಎಂಬ ಜ್ಯೋತಿಯಲ್ಲಿ ಮನೆಯಲ್ಲೇ ಬೆಳಗಿ ನಂದಾದೀಪವಾಗಿ ಬಾಳು ಶಂಕರ್. ರಾಜು, ರಾಜು, ರಾಜಣ್ಣ, ನಿನ್ನ ಮಾತಿನಂತೆ ಪಾತ್ರವಹಿಸಿ ನಿಮ್ಮ ಮನೆಯಲ್ಲೇ ಬದುಕುವೆ. ನೀವು ಮಾಡಿದ ಉಪಕಾರ ಹೇಗಿದೆ ಅಂದ್ರೆ, ನೀರಿನಲ್ಲಿ ಬಿದ್ದ ಎರವೆಯನ್ನು ಎಲೆಯ ಆಶ್ರಯಂತೆ ನೀವಿಬ್ಬರು ಮಾಡಿದ ಉಪಕಾರವು ನನ್ನ ತಂದೆ ತಾಯಿ ಆಣೆ ಮೇಲೆ ಯಾವ ಜನ್ಮದಲ್ಲೂ ಮರೆಯಲಾರೆ. ಗಂಗಾ, ಈ ಮಾತಿಗೆ ನಿನ್ನ ಅಭಿಪ್ರಾಯ? ನೀವ್ ಈ ರೀತಿ ಹೇಳಿದ್ರೆ ನಾನು ನಿಮ್ಗೆ ಏನು ಅಂತ ಉತ್ತರಿಸ್ಲಿ? ನಿಮ್ಮ ಮಾತಿನ ಮೇಲೆ ನಡೆಯಷ್ಟು ಅಯೋಗ್ಯಳು ನಾನಿಲ್ಲ. ಈ ನನ್ನ ಸ್ವಂತ, ನನ್ನ ತಂದೆಯ ಸ್ವರೂಪ ಅಂತ ತಿಳಿದುಕೊಳ್ತೀನಿ. ಈಗಲಾದ್ರೂ ನನಗೆ ಸಂತೋಷವಾಗಿ ತಾನೇ? ಬನ್ನಿ, ಪಾಪ ಶಂಕರ ನನಗೆ ತುಂಬಾನೇ ಹೊಟ್ಟೆ ಹಸಿರ್ಬೇಕು. ಮೊದಲು ಊಟ ಮಾಡಿದ್ರಂತೆ, ನಡೀರಿ ಒಳಗೆ. ಹಾ ನೋಡು ರಾಜು, ನಾನು ಊರಿಗೆ ಬರ್ತೀನಿ ಅಂತ ನನ್ನೂರು ಹತ್ತಿಗೊಬ್ಬರಿಗೆ ಹೇಳಿದೆ. ಅವನು ನನಗೋಸ್ಕರ ಬಸ್ ಸ್ಟ್ಯಾಂಡ್ ಅಲ್ಲಿ ಕೈತಾರ್ತಾನೆ. ನಾನು ಹೋಗಿ ಹೇಳಿ ಬರ್ತೇನೆ. ಬೇಗ ಬಂದ್ರು ಶಂಕರು. ಸರಿ ಆಯ್ತು.